ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಮನೆಯ ಹತ್ತಿರ ಸ್ವಲ್ಪ ಜಾಗದಲ್ಲಿ ಬೆಳೆ ಏನಾದರೂ ಬೆಳೆದಿದ್ರೆ, ತರಕಾರಿ ಅಥವಾ ಹೂವು ಹಣ್ಣು ಯಾವ್ದಾದ್ರು ಒಂದು ಗಿಡವನ್ನು ಒಂದು ಪ್ರದೇಶದಲ್ಲಿ ಬೆಳೆದಿದ್ರೆ, ಅಥವಾ ನಿಮ್ಮ ಗದ್ದೆ ಹೊಲಗಳಲ್ಲಿ ಸ್ವಲ್ಪ ಜಾಗದಲ್ಲಿ ಬೆಳೆಗಳನ್ನು ಬೆಳೆದಿದ್ರೆ, ಆ ಬೆಳೆಗಳಿಗೆ ಸಣ್ಣ ಪುಟ್ಟ ಪ್ರಾಣಿಗಳ ಕಾಟ ಅಂತೂ ತಪ್ಪೋದಿಲ್ಲ. ಸಣ್ಣ ಸಣ್ಣ ಹಂದಿಗಳಾಗಿರ್ಬೋದು, ಅಥವಾ ಇಲಿ ಹೆಗ್ಗಣಗಳಾಗಿರ್ಬೋದು, ಅಥವಾ ಮಂಗ ಆಗಿರ್ಬೋದು, ಈ ತರಹದ ಪ್ರಾಣಿಗಳು ಬೆಳೆಯನ್ನು ತಿನ್ನಲಿಕ್ಕೆ ಬರುತ್ತೆ, ಇನ್ನು ಕೆಲವು ಬೆಳೆಯನ್ನು ಹಾಳು ಮಾಡಲಿಕ್ಕೆ ಬರುತ್ತೆ. ಫ್ರೆಂಡ್ಸ್, ನಾವು ಬೆಳೆದಂತಹ ಸಣ್ಣ ಪುಟ್ಟ ಬೆಳೆಗೆ ಮನೆಯಲ್ಲಿ ಆಗಿರ್ಬೋದು ಅಥವಾ ಹೊಲ ಗದ್ದೆಗಳಲ್ಲಿ ಸಣ್ಣ ಜಾಗದಲ್ಲಿ ಬೆಳೆದಂತಹ ಬೆಳೆಗೆ ಐಬಿಎಕ್ಸ್ ಬೇಲಿಯನ್ನು ತಂದು ಹಾಕೋಕ್ಕಾಗೋದಿಲ್ಲ. ಅಂದರೆ ಕೆಲವರಿಗೆ ಸಾಧ್ಯವಾಗೋದಿಲ್ಲ, 8-10 ಸಾವಿರ ರೂಪಾಯಿ ಖರ್ಚು ಮಾಡಿ ಅದನ್ನು ತಂದು ಹಾಕ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಮನೆಯಲ್ಲೇ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಇದನ್ನ ಹೇಗೆ ಮಾಡೋದು, ನಿಮ್ಮ ಬೆಳೆಯನ್ನು ಹೇಗೆ ರಕ್ಷಿಸಿಕೊಳ್ಳೋದು ಪ್ರಾಣಿಗಳಿಂದ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಮನೆಯಲ್ಲಿ ಇದ್ದಂತಹ ಹಳೆಯ ಸೊಳ್ಳೆ ಬ್ಯಾಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, 250-350ಕ್ಕೆ ಈ ಸೊಳ್ಳೆ ಬ್ಯಾಟ್ಗಳು ಸಿಗುತ್ತೆ. ಒಂದು ಸೊಳ್ಳೆ ಬ್ಯಾಟ್ ಸಾಕಾಗುತ್ತೆ. ಫ್ರೆಂಡ್ಸ್, ಇದನ್ನ ಈಗ ಓಪನ್ ಮಾಡೋಣ. ಓಕೆ ಫ್ರೆಂಡ್ಸ್, ಈ ಸೊಳ್ಳೆ ಬ್ಯಾಟ್ನಲ್ಲಿ ಏನೇನೆಲ್ಲ ಕಾಂಪೋನೆಂಟ್ಸ್ ಇರುತ್ತೆ ಅಂತ ನೋಡಿ. ಇದು ಮೇನ್ ಬೋರ್ಡು, ಇಲ್ಲೊಂದು ಬ್ಯಾಟ್ರಿಯನ್ನು ಇಟ್ಟಿದ್ದಾನೆ, ಹಾಗೆಯೇ ಇದು ಸೊಳ್ಳೆ ಬ್ಯಾಟಿನ ನೆಟ್. ಓಕೆನಾ ಫ್ರೆಂಡ್ಸ್, ಇವಿಷ್ಟನ್ನೇ ಬಳಸ್ಕೊಂಡು ನಾವೊಂದು ಮನೆಯಲ್ಲೇ IBX ಬೇಲಿಯನ್ನು ಮಾಡೋಣ. ಅದನ್ನ ಹೇಗೆ ಅಂಥೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ, ಇದೇ ತರಹದ ಉಪಯುಕ್ತ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ನಾವೀಗ ಈ ಬೋರ್ಡ್ನಿಂದ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಇಲ್ಲಿಗೆ ಈ ನೆಟ್ಟಿಗೆ ಕನೆಕ್ಟ್ ಆಗಿರೋದು. ಇದನ್ನು ಮತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ AC ವೈರ್ಗಳು, ಇಲ್ಲಿ ಇಲ್ಲಿ ಕನೆಕ್ಟ್ ಆಗಿದೆ. ಇವೆರಡನ್ನು ಬಿಡಿಸ್ಕೊಳ್ಳೋಣ, ಇದನ್ನು ಮತ್ತು ಇದನ್ನು. ನೀವು ಕತ್ತರಿಯಲ್ಲಿ ಕಟ್ ಮಾಡಿ ಕೂಡ ಬಿಡಿಸ್ಕೊಬೋದು. ಸ್ವಲ್ಪ ತಂತಿ ಉಳಿಯುವ ಹಾಗೆ ಅದನ್ನು ಕಟ್ ಮಾಡಿಕೊಂಡು ನಂತರ ಇನ್ನೊಂದು ವೈರಿಗೆ, ಲಾಂಗ್ ವೈರಿಗೆ ಅದನ್ನು ಜೋಡಿಸ್ಕೋಬೋದು. ಫ್ರೆಂಡ್ಸ್, ನಾನಿದನ್ನು ಬದಿಗೆ ಹಾಕಿದ್ದೆ ಈ ಸೊಳ್ಳೆ ಬ್ಯಾಟನ್ನು, ಯಾಕಂತ ಹೇಳಿದ್ರೆ ಇದು ಚಾರ್ಜಿಂಗ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ಈ ಬ್ಯಾಟ್ರಿ ಸರಿ ಇರೋದಿಲ್ಲ. ಬ್ಯಾಟ್ರಿಯನ್ನು ಕೂಡ ಬದಲಾಯಿಸೋಣ. ಓಕೆ ಫ್ರೆಂಡ್ಸ್, ಈಗ ಈ ಮದರ್ ಬೋರ್ಡನ್ನು ಇದರಿಂದ ತೆಕ್ಕೊಂಡೆ, ಈಗ ಇದನ್ನ ಬದಿಗಿಡೋಣ, ಇದೇನು ಅಗತ್ಯ ಇಲ್ಲ. ಫ್ರೆಂಡ್ಸ್, ಈಗ ಈ ಎರಡು ವೈರಿಂದ ನಾನು ಬ್ಯಾಟ್ರಿಯನ್ನು ಬಿಡಿಸ್ಕೊಂಡಿದ್ದು, ಈ ಬ್ಯಾಟ್ರಿ ಸರಿ ಇಲ್ಲ, ಆಯಿತಾ, ಇದನ್ನ ಕೂಡ ಬದಿಗಿಡ್ತೀನಿ. ಇದಕ್ಕೆ ನಾನು ಬೇರೆ ನನ್ನ ಹತ್ರ ಇದ್ದಂತಹ ಒಂದು ರೀಚಾರ್ಜೆಬಲ್ ಸೆಲ್ಲನ್ನು ಉಪಯೋಗಿಸ್ಕೊತೀನಿ. ಫ್ರೆಂಡ್ಸ್, ಈ ಸೊಳ್ಳೆ ಬ್ಯಾಟ್ಗಳು ನಿಮಗೆ ಗೊತ್ತಿರುತ್ತೆ ಯೂಶುವಲ್ ಆಗಿ ಕರೆಂಟ್ನಿಂದ ಚಾರ್ಜ್ ಆಗುತ್ತೆ. ಅಂದರೆ ಕರೆಂಟ್ನಿಂದ ಈ ಒಂದು ಸಣ್ಣ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಈ ಒಂದು ಸಣ್ಣ ಬ್ಯಾಟ್ರಿ ಸೋಲಾರಿಂದ ಚಾರ್ಜ್ ಆಗೋ ಹಾಗೆ ಮಾಡೋಣ. ಇದು ಸೋಲಾರಿಂದ ಚಾರ್ಜ್ ಆಗಲಿಕ್ಕೋಸ್ಕರ ನಾನು ಇದೊಂದು ಸಣ್ಣ ಪ್ಯಾನಲನ್ನು ಉಪಯೋಗಿಸ್ಕೊತೀನಿ. ಈ ಪ್ಯಾನಲ್ ಕೂಡ ನಿಮಗೆ ಆನ್ಲೈನ್ನಲ್ಲಿ ಸಿಗತ್ತೆ, ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಈ ಒಂದು ಸಿಸ್ಟಮನ್ನು ಮಾಡಲಿಕ್ಕೆ ಬಯಸ್ತೀರೋ ಇದನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಈ ಸೆಲ್ಲು 3.7 ವೋಲ್ಟೇಜ್ನ ಸೆಲ್ಲು, ಸಿಂಗಲ್ ಸೆಲ್ಲು. ಇದು ಕೂಡ 4 ವೋಲ್ಟೇಜ್ ಇದರಿಂದ ಆಚೆ ಬರುತ್ತೆ ಈ ಸೋಲಾರ್ ಪ್ಯಾನಲಿಂದ.
ಹಾಗಾಗಿ ಈ ಒಂದು ಸೆಲ್ ಈ ಪ್ಯಾನಲಿಂದ ಚಾರ್ಜ್ ಆಗೋ ಹಾಗೆ ಮಾಡೋದಕ್ಕೆ ಈ ಪ್ಯಾನಲ್ನಿಂದ ಬಂದಂತಹ ಎರಡು ವೈರನ್ನು ಇದಕ್ಕೆ ಜೋಡಿಸ್ಕೊತಾ ಇದ್ದೀನಿ ಸೆಲ್ಲಿಗೆ. ಪ್ಲಸ್ಸಿಗೆ ಪ್ಲಸ್ಸು, ಮೈನಸ್ಸಿಗೆ ಮೈನಸ್ ಜೋಡಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಈ ಒಂದು ಬ್ಯಾಟ್ರಿಗೆ ನಾನು ಸೋಲಾರ್ ಪ್ಯಾನಲನ್ನು ಕನೆಕ್ಟ್ ಮಾಡಿಕೊಂಡೆ. ಫ್ರೆಂಡ್ಸ್, ಈಗ ಇದನ್ನ ಹೊರಗಡೆ ಫಿಟ್ ಮಾಡೋದ್ರಿಂದ ಬೇಲಿಗೆ ನಾವು ಈ ಒಂದು ಮದರ್ ಬೋರ್ಡನ್ನು ಜೋಡಿಸಿದ ನಂತರ ಇದರಿಂದ ಇದು ಚಾರ್ಜ್ ಆಗೋ ಹಾಗೆ ಇದನ್ನ ಬಿಸಿಲಲ್ಲಿ ಇಡ್ತೀವಿ. ಫ್ರೆಂಡ್ಸ್, ನಾನಿಲ್ಲೊಂದು ಇಂಪಾರ್ಟೆಂಟ್ ವಿಚಾರ ನಿಮಗೆ ಹೇಳಲೇಬೇಕು. ಆವಾಗ ನಾನು ನಿಮಗೆ ತೋರಿಸಿದೆ, ಇಲ್ಲಿ ಹೀಗೆ ಈ ಎರಡು ನೆಟ್ಟಿಗೆ ಕನೆಕ್ಟ್ ಆಗಿರುವಂತಹ ಈ ಎರಡು ವೈರ್ ಇದೆಯಲ್ಲ, ಇದು ಈಚೆ ಒಂದು ಬಂದು ಜಾಯಿಂಟ್ ಆಗಿರುತ್ತೆ, ಪಾಸಿಟಿವ್ ನೆಗೆಟಿವ್. ಅವೆರಡನ್ನು ನೋಡಿ ನೀವು ಬೇಲಿಗೆ ಕೊಡಬೇಕಾಗತ್ತೆ, ಅಂದರೆ ನೀವು ಮಾಡುವಂತಹ ಬೇಲಿಗೆ ಪಾಸಿಟಿವ್ ನೆಗೆಟಿವ್ ಇದರಲ್ಲಿ ಏನಿದೆ ಅದನ್ನು ನೋಡಿ ಕೊಡಬೇಕಾಗತ್ತೆ. ಫ್ರೆಂಡ್ಸ್, ಬಹಳ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಇದರಿಂದ ಆಚೆ ಬರುತ್ತಲ್ಲ ಆ ಕರೆಂಟು 220-250 ವೋಲ್ಟೇಜ್ವರೆಗೂ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಇದನ್ನು ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಟನ್ ಉಂಟು, ಇಲ್ಲಿ ಬಟನ್ ಇದೆ, ನಾನು ಪ್ರೆಸ್ ಮಾಡ್ತಾ ಇದ್ದೀನಿ, ಲೈಟ್ ಕೂಡ ಬರ್ತಾ ಇದೆ ನೋಡಿ. ಓಕೆನಾ, ಇಲ್ಲಿ ಆನ್ ಆಗ್ತಿದೆ ಇದು ನೋಡಿ. ಟೆಸ್ಟರ್ ಇಟ್ಟು ನಿಮಗೆ ಬೇಕಾದ್ರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಟೆಸ್ಟರ್ ಬ್ಲಿಂಕ್ ಆಗ್ತಾ ಇದೆ, ಅಂದರೆ ಆಲ್ಮೋಸ್ಟ್ 200 ವೋಲ್ಟ್ ಮೇಲೆ ಇದು ಜನರೇಟ್ ಮಾಡುತ್ತೆ. ಹಾಗಾಗಿ ನೀವು ಇದನ್ನು ಆನ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಜೋಡಿಸ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಈಗ ಮೊದಲಿಗೆ ಈ ಒಂದು ಸ್ವಿಚ್ ಕಾಣ್ತಾ ಇದೆಯಲ್ಲ, ಈ ಸ್ವಿಚ್ ಒತ್ತಿದರೆ ಮಾತ್ರ ಈ ಒಂದು ಬೋರ್ಡ್ ಆನ್ ಆಗ್ತಾ ಇದೆ. ಅಂದರೆ ಈ ಸ್ವಿಚ್ ಒತ್ತಿದರೆ ಮಾತ್ರ, ಅಂದರೆ ಇದು ಟಕ್ಕ ಟಿಕ್ಕು ಸ್ವಿಚ್ಚು, ಒತ್ಕೊಂಡೇ ಇರಬೇಕು, ಒತ್ಕೊಂಡಿದ್ರೆ ಮಾತ್ರ ಇಲ್ಲಿ ಕರೆಂಟ್ ಬರುತ್ತೆ. ಓ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಹಿಂಬದಿ ಅದೇನು ಈ ಒಂದು ನೆಟ್ಟಿಗೆ ಕೊಟ್ಟಿದ್ರು, ನಿಮಗೆ ಸೊಳ್ಳೆ ಬ್ಯಾಟ್ ಆನ್ ಮಾಡಬೇಕಾದ್ರೂ ಗೊತ್ತಾಗ್ತಿರುತ್ತೆ, ಈ ಒಂದು ಬಟನ್ ಒತ್ತಿದರೆ ಮಾತ್ರ ಸೊಳ್ಳೆ ಬ್ಯಾಟ್ನಲ್ಲಿ ಸೊಳ್ಳೆ ಹೊಡಿಲಿಕ್ಕೆ ಸಾಧ್ಯ. ಹಾಗಾಗಿ ಈ ಬಟನ್ನ ನಾವು ಈ ಬೇಲಿಗೆ ಜೋಡಿಸಿದಾಗ ಇದನ್ನ ಒತ್ಕೊಂಡೇ ಕೂರೋಕ್ಕಾಗೋದಿಲ್ಲ. ಹಾಗಾಗಿ ಈ ಎರಡು ವೈರ್ ಇದೆಯಲ್ಲ, ಈ ಎರಡು ವೈರಿಗೆ, ಅಂದರೆ ಈ ಸ್ವಿಚ್ನ ಬದಲಾಗಿ ನಮ್ಮ ಮನೆಯಲ್ಲಿ ಸ್ವಿಚ್ಗಳಿರುತ್ತಲ್ಲ ನಾರ್ಮಲ್ ಸ್ವಿಚ್ಚು, ಅದನ್ನು ಜೋಡಿಸ್ತಾ ಇದ್ದೀನಿ. ನೀವು ಈ ಸ್ವಿಚ್ಗೆ ನಾನು ಈಗ ಕ್ಲಿಪ್ಪನ್ನು ಹಾಕಿದ್ದೀನಿ, ನೀವು ಈ ಒಂದು ಸ್ಕ್ರೂ ಇರುತ್ತಲ್ಲ ಆ ಸ್ಕ್ರೂವನ್ನು ಬಿಚ್ಚಿಕೊಂಡು ಇದರೊಳಗಡೆ ವೈರ್ ತೋರಿಸ್ಕೊಂಡು ಎರಡು ಬದಿ ವೈರ್ ಜೋಡಿಸ್ಕೋಬೋದು. ನಾನು ಜಸ್ಟ್ ಬೇಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ, ನಿಮಗೆ ತೋರಿಸೋಕ್ಕೆ ಬೇಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕ್ಲಿಪ್ಪನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಸ್ವಿಚ್ಚಿಂದ ಬಂದಂತಹ ಈ ಎರಡು ವೈರನ್ನು ಇಲ್ಲಿಗೆ ಇಲ್ಲಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮನೇಲಿ ಸಾಲ್ಡ್ರ್ ಗನ್ ಇಲ್ಲ ಅಂತ ಹೇಳಿದ್ರೆ, ಎಲ್ಲರೂ ಎಲೆಕ್ಟ್ರಾನಿಕ್ ಶಾಪಲ್ಲಿ ಹೋಗಿ ಇದನ್ನು ಮಾಡಿಸ್ಕೊಂಬರ್ಬೋದು. ಈ ವಿಡಿಯೋನ ತೋರಿಸಿದರೆ ಅವರಿಗೆ ಅಂದಾಜಾಗತ್ತೆ, ಅವರು ನಿಮಗೇನು ಬೇಕೋ ಅದನ್ನು ಮಾಡಿಕೊಡ್ತಾರೆ. ಇಲ್ಲಾಂದರೆ ನೀವೇ ಸಾಲ್ಡ್ರ್ ಗನ್ನನ್ನು ಪರ್ಚೇಸ್ ಮಾಡಿ ಇದನ್ನೆಲ್ಲ ಮಾಡ್ಬೋದು. ಸಾಲ್ಡ್ರ್ ಗನ್ ನಿಮಗೆ 100 ರೂಪಾಯಿಗೂ ಸಿಗತ್ತೆ. ಜೋಡಿಸ್ಕೊಂಡೆ, ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿಗೆ ಜೋಡಿಸ್ಕೊಂಡಿದ್ದೀನಿ ನಾನು, ಇಲ್ಲೊಂದು ವೈರ್ ಜೋಡಿಸಿದ್ದೀನಿ, ಈ ಸ್ವಿಚ್ಚನ್ನು ಜೋಡಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ಭಾಗದಲ್ಲಿ ಕರೆಂಟ್ ಏನು ಹೊಡೆಯೋದಿಲ್ಲ, ಯಾಕಂತ ಹೇಳಿದ್ರೆ ಈ 3.7 ವೋಲ್ಟೇಜ್ ಈ ಸೆಲ್ಲಿಂದ ಏನು ಬರ್ತಾ ಇರುತ್ತೆ ಆ ವೋಲ್ಟೇಜ್ 200 ವೋಲ್ಟಾಗಿ ಇನ್ನೂ ಕನ್ವರ್ಟ್ ಆಗಿರಲ್ಲ, ಅಷ್ಟರೊಳಗಾಗಲೇ ಈ ಸ್ವಿಚ್ಚನ್ನು ಇಟ್ಟಿದ್ದಾನೆ. ಓಕೆ, ಈಗ ಸ್ವಿಚ್ಚನ್ನು ಕೂಡ ಜೋಡಿಸಿ ಆಯಿತು. ಸೋಲಾರ್ ಬೋರ್ಡನ್ನು ಈ ಒಂದು ಬ್ಯಾಟ್ರಿಗೆ ಜೋಡಿಸಿ ಆಯಿತು. ಫ್ರೆಂಡ್ಸ್, ಇದರಿಂದ ಈಗ ಬೇಲಿಗೆ ಹೇಗೆ ಕನೆಕ್ಷನ್ ಕೊಡೋದು ಅಂತ ಕೇಳಿದರೆ, ಈ ಒಂದು ನೆಟ್ಟಿಂದ ಬಿಡಿಸ್ಕೊಂಡಿರ್ತಿರಲ್ಲ ಈ ಎರಡು ವೈರು, ಪಾಸಿಟಿವ್ ನೆಗೆಟಿವ್ ಇಲ್ಲಿ ಹೀಗೆ ಜೋಡಿಸಿರ್ತಾನೆ. ಸೊ ಈ ಎರಡು ವೈರನ್ನು ನೀವು ಬೋರ್ಡ್ ಬಿಚ್ಚುವಾಗ ಬಿಡಿಸ್ಕೊಂಡಿರ್ತಿರಲ್ಲ ಅದೇ ಎರಡು ವೈರನ್ನು, ಪಾಸಿಟಿವ್ ನೆಗೆಟಿವ್ ವೈರನ್ನು ನೀವು ಬೇಲಿಗೆ ಕೊಡಬೇಕು. ಬೇಲಿಗೆ ಕೊಡುವಂತಹ ವೈರನ್ನು ಜೋಡಿಸ್ಕೊಂಡಿದ್ದೀನಿ, ಪಾಸಿಟಿವ್ಗೆ ಪಾಸಿಟಿವ್, ನೆಗೆಟಿವ್ಗೆ ನೆಗೆಟಿವ್ ವೈರನ್ನು ಜೋಡಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಆದಷ್ಟು ಲೆಂತ್ ಇರುವಂತಹ ವೈರನ್ನೇ ತಗೊಳ್ಳಿ ಬೇಲಿಗೆ ಜೋಡಿಸ್ಲಿಕ್ಕೆ. ಇದು ಆದಷ್ಟು ಈ ಬೋರ್ಡ್ ಆದಷ್ಟು ಮನೆಯ ಒಳಭಾಗದಲ್ಲಿ ಇಡಲಿಕ್ಕೆ
ಪ್ರಯತ್ನ ಮಾಡಿ. ಯಾಕಂತ ಹೇಳಿದ್ರೆ ಮಳೆಯಲ್ಲಿ ನೆಂದ್ರೆ ಈ ಬೋರ್ಡ್ ಶಾರ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೇಲಿಯಿಂದ ಆದಷ್ಟು ದೂರದಲ್ಲಿ ಈ ಬೋರ್ಡನ್ನು ಇಡಲಿಕ್ಕೆ ಟ್ರೈ ಮಾಡಿ. ಫ್ರೆಂಡ್ಸ್, ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ವೈರನ್ನು ಜೋಡಿಸ್ಬೇಕಾದ್ರೆ ತುಂಬ ಹುಷಾರಾಗಿರಿ. ಈ ಸ್ವಿಚ್ಚನ್ನು ಆನ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಈ ವೈರನ್ನು ಜೋಡಿಸ್ಲಿಕ್ಕೆ ಹೋಗಬೇಡಿ. ಇಲ್ಲಿ ಈ 200 ವೋಲ್ಟ್ನ ಕರೆಂಟ್ ಬರ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಹೊಡೆಯುತ್ತೆ ಫ್ರೆಂಡ್ಸ್, ಈಗಲೇ ಹೇಳಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಇದನ್ನ ಬೇಲಿಗೆ ಜೋಡಿಸೋಕ್ಕೆ ಹೋಗೋಣ. ನಾನು ಬೇಲಿ ಮಾಡಲಿಕ್ಕೆ ತಂತಿಗಳನ್ನು ತೊಗೊಂಡಿದ್ದೀನಿ, ಹಾಗೆಯೇ ಒಂದಷ್ಟು ಪೈಪ್ಗಳನ್ನು ಕುಯ್ದಿಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಹಸಿ ಮರಕ್ಕೆ ಅರ್ಥ ಆಗಬಾರ್ದು, ಪವರ್ ಅಂದರೆ ಕರೆಂಟ್ ವೇಸ್ಟ್ ಆಗಬಾರ್ದು ಇದರಿಂದ ಅಂಥೇಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಪೈಪ್ಗಳನ್ನು ಕುಯ್ದಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವು ಆಗಲೇ ರೆಡಿ ಮಾಡಿದ್ವಲ್ಲ, ಆ ಸರ್ಕ್ಯೂಟನ್ನು ಸೇಫಾಗಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಒಳಗೆ ಹಾಕಿಟ್ಟಿದ್ದೀನಿ. ಸ್ವಿಚ್ಚನ್ನು ಮತ್ತು ಸೋಲಾರ್ ಪ್ಯಾನಲನ್ನು ಹೊರಗಡೆ ಇಟ್ಟಿದ್ದೀನಿ. ಈಗ ವೈರ್ ಮಾತ್ರ, ಅಂದರೆ ಬೇಲಿಗೆ ಕೊಡುವಂತಹ ವೈರ್ ಮಾತ್ರ ಹೊರಭಾಗದಲ್ಲಿದೆ. ಬೆಳೆಯ ಸುತ್ತ ಬೇಲಿ ಮಾಡ್ತೀರಿ, ಅದರ ಒಂದು ಸಣ್ಣ ಸ್ಯಾಂಪಲನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂಥೇಳಿ. ಏ ಇದೇನಪ್ಪ ಬೇಲಿ ಈ ಥರ ಇದೆ ಅಂಥೇಳಿ ಅಂದ್ಕೋಬೇಡಿ, ಇದು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರವೇ ಮಾಡಿರುವಂಥದ್ದು. ಫ್ರೆಂಡ್ಸ್, ನಾನಿಲ್ಲಿ ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಹಾಗೆ ಕೊಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸರೌಂಡಿಂಗ್ ಬೇಕೋ ಅಷ್ಟು ಸರೌಂಡಿಂಗ್ ನೀವು ಈ ಥರ ಬೇಲಿಯನ್ನು ಮಾಡ್ಕೊಬೋದು. ಹಾಗೆಯೇ ಎಷ್ಟು ಎತ್ತರ ಬೇಕೋ, ಎಷ್ಟು ವಿಡ್ತ್ ಬೇಕೋ ಅದೇ ಥರ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಸ್ವಿಚ್ಚನ್ನು ಜಸ್ಟ್ ಆನ್ ಮಾಡಿ ಬಂದೆ, ನೋಡಿ ಫ್ರೆಂಡ್ಸ್ ಸ್ಪಾರ್ಕ್ ಆಗ್ತಿದೆ, ನೋಡಿ ಸ್ಪಾರ್ಕ್ ಆಗ್ತಿದೆ. ಯಾವುದೇ ಒಂದು ಸಣ್ಣ ಪ್ರಾಣಿಯಾಗಿರ್ಬೋದು, ನಿಮ್ಮ ಮನೆಯಲ್ಲಿ ನೆಟ್ಟಂತಹ ಅಥವಾ ನಿಮ್ಮ ಗದ್ದೆಯಲ್ಲಿ ಹೊಲದಲ್ಲಿ ನೆಟ್ಟಂತಹ ಸಣ್ಣ ಪ್ರಮಾಣದ ಬೆಳೆಗೆ ಯಾವುದೇ ರೀತಿಯಾದಂತಹ ಹಾನಿ ಆಗೋದಿಲ್ಲ ಈ ಥರ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಯೂಸ್ ಆಗ್ಬೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ.